ಟಿಪ್ಪು ಗೈಝ್ ಗೋಳೆಕಟ್ಟೆಯ ವತಿಯಿಂದ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಘಟನೆಯ ಅಧ್ಯಕ್ಷ ಅಝೀಝ್ ಪಾಲ್ತೋಡಿ ಧ್ವಜಾರೋಹಣವನ್ನು ಗೈಯುವ ಮೂಲಕ ಗೋಳೆಕಟ್ಟೆಯಲ್ಲಿರುವ ಸಂಘಟನೆ ಕಚೇರಿ ಮುಂಭಾಗದಲ್ಲಿ ಆಚರಿಸಲಾಯಿತು. ಕಳೆದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ 92% ಅಂಕ ಪಡೆದು ಕನ್ಯಾನ ಕಾಲೇಜಿನಲ್ಲಿ ಪ್ರಥಮ ಸ್ಥಾನ ಪಡೆದು ಸಂಘಟನೆಗೂ ಊರಿಗೂ ಕೀರ್ತಿ ತಂದುಕೊಟ್ಟ ಬಾತಿಶ್ ಪಾಲ್ತೋಡಿ ಅವರಿಗೆ ಸಂಘಟನೆ ವತಿಯಿಂದ ಕಿರು ಕಾಣಿಕೆಯನ್ನ ನೀಡಿ ಸನ್ಮಾನಿಸಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕನ್ಯಾನ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಾದ ಅಬ್ದುಲ್ ರಹಿಮಾನ್, ಮಾಜಿ ಸದಸ್ಯರಾದ ಮಜೀದ್ ಚೆಡವು, ಎಕ್ಸಲೆಂಟ್ ಪಬ್ಲಿಕ್ ಸ್ಕೂಲ್ ಅಧ್ಯಕ್ಷರಾದ ಎಂಕೆ ಕುಂಜಿ, ಧಾರ್ಮಿಕ ನೇತಾರರಾದ ಕಾದರ್ MK ಅಶ್ರಫ್ ಶಖಾಫಿ, ಅಝೀಝ್ ಮದನಿ, ಟಿಪ್ಪು ಗೈಝ್, ಗೌರವಾಧ್ಯಕ್ಷರಾದ ಮೊಹಮ್ಮದ್ ಮಡಕುಂಜ್, ಮೊಹಮ್ಮದ್ ಹಾಜಿ, ಬಂಡಿತ್ ತಡಕ್, ಸುಲೈಮಾನ್ ಬಾಲ್ತೋಡಿ, ಇಸ್ಮಾಯಿಲ್ ಪಾಡಿ, ಅಬ್ದುಲ್ ಗೋಳಿಕಟ್ಟೆ, ಪತ್ರಿಕಾ ವರದಿಗಾರ ಗಂಗಾಧರ್ ಕನ್ಯಾನ್, ಕೇರಿಂ ಪೇರ್ನಡಕ್ ಸೇರಿದಂತೆ ಸಂಘಟನೆಯ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ನೆರೆದವರಿಗೆ ಸಿಹಿ ತಿಂಡಿ ಹಂಚಲಾಯಿತು. ಕನ್ನಡ ಅಖರಿಯ ಟಿವಿ ಸಾಕ್ಷಿ ಟಿವಿ, ಇದು ನಿಮ್ಮ ಮನದಾಳದ ಧ್ವನಿ. ನಮ್ಮ ಸಾಕ್ಷಿ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ಗೆ ಚಂದಾದಾರರಾಗಿ.